ಪಾಪ ಎಲ್ಲ ಮಂಕಾಗ್ಬಿಟ್ಟವ್ರೆ, ಸ್ವಲ್ಪ ಊಟ ಗೀಟ ಮಾಡಿದ್ರು ಮೊದ್ ಮೊದ್ಲಾಗ ಹನಿ ಬಿದ್ದು ಬಿಡ್ತರು, ಚಳಿಗೆಲ್ಲ ಒಟ್ಟೊಟ್ಟಿಗೆ ಕೂತವ್ರೆ. ಪಾಪ ಐಕ ಮಕ್ಕಳಿದ್ರೆ ಅವಾದ್ರೂ ಕೂಗೋ, ಶುರು ಆಗಕ್ಕೂ ಮುಂಚೆ ಸುಮ್ಮನೆ ತೊಟ್ಟು ತೊಟ್ಟೋ ಅಂತಿದ್ದ, ಶುರು ಆದ್ಮೇಲೆ ಎಲ್ಲ ತುಪ್ಪ ತುಪ್ಪ ಬಿದ್ದಾಗ ಅವನ ಲೇವನ್ ಇವ್ರು ಕೂತ ಇವನ್ನ ಯಾರೆಷ್ಟು ತುಪ್ಪ ಬಿದ್ಕೊಂಡವಂತ ಗೊತ್ತಿಲ್ಲ. ಪಾಪ ಅಣ್ಣಿಂದ್ರ ಬಳಗದವ್ರು ಗುಂಪು ಗುಂಪೆ ಕೂತವ್ರೆ, ಕೂಗವ್ರನ್ನ ಸುಮ್ಮನೆ ಕುಂಡಿಸ್ತಾರೆ ಅವರು. ಹೇ ಹೇ, ನಮ್ಗೇನ್ ಕೊಟ್ಟಲ್ಲ ಅವ ಕೂಗವ, ಕೂತ್ಕಾದ ಕಾಸು ಕೊಟ್ಟಿಲ್ಲ ಅವ ಕೂಗ್ಕದನ ನಮ್ಗೇನ್ ಕೊಟ್ಟನು ಅಂತ. ಇನ್ನು ಇನ್ನು ಹಕ್ಕನ ಬಳಗದವ್ರು ಗುಂಪು ಗುಂಪೆ ಕೂತವ್ರೆ, ಆಮೇಲೆ ಇನ್ನೇನು ಸಮಾಚಾರ, ಮಾತುಕತೆ ಆಡ್ಕೊಂಡು ಕೂತಾರೆ. ಕೂಗಿ ಅಂದ್ರೆ ಒಬ್ಬರಾದ್ರು ಬಾಯಿ ಬಿಡ್ತಿದಾರ. ಮೊದ ಮೊದಲಾಗಿ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ಜೋರಾಗಿ ಕೂಗೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಹೌದು, ಎಪ್ಪತ್ತೇಳು ಮಲೆ ಇಳಿ ತಪ್ಪದೆ ನಾಟ್ಯವಾಡುವಂತಹ ಉದ್ದು ಮಾದೇಶ್ವರ ಪಾದ ಒಂದು ಬಾರಿ ಉಗೇಂದ್ರಪ್ಪ ಊಟ ಜಾಸ್ತಿ ಆಯ್ತು ಅನಗದಪ್ಪ ಕೂಗ್ರವ, ಯಾಕಂದ್ರೆ ಹೋಗಿದ್ದಾರೆ ಮಹಾದೇವರವರು, ಅವರನ್ನ ದುಃಖದಿಂದ ಕಳಿಸಬಾರದು. ಯಾಕಂದ್ರೆ ನೀವು ಇಲ್ಲಿ ದುಃಖ ಮಾಡುವುದಾದರೆ ಕೈಲಾಸದ ಮೋಕ್ಷ ಅವರಿಗೆ ಸಿಗುವುದಿಲ್ಲ. ಸತ್ತವರೆಲ್ಲ ಒಳ್ಳೆಯವರು, ಹೋಗುವವರೆಲ್ಲ ಒಳ್ಳೆಯವರು ಅಂತ ಹೇಳ್ತಾರೆ ತಿಳಿದಂತವರು. ಅದಕ್ಕೆ ನಗ್ನಗತ ಅವರನ್ನ ಕಳಿಸ್ಕೊಡಿ. ದುಃಖ ಮಾಡುವುದರಿಂದ ಏನು ಚಿಂತೆ ಇಲ್ಲ, ಏನು ಫಲವಿಲ್ಲ. ನೀವು ದುಃಖ ಮಾಡಿದ್ರೆ ಅವರು ಸಹ ಕಳ್ತಾ ಹೋಗ್ತಾರೆ. ಅದಕ್ಕೆ ದುಃಖ ಮಾಡಬೇಡಿ, ಮಹಾದೇವರವರು ಮತ್ತೊಮ್ಮೆ ಇದೇ ಮನೆಯಲ್ಲಿ ಇದೇ ಕುಟುಂಬದಲ್ಲಿ ಹುಟ್ಟಿ ಬರಲಿ ಅಂತ ಹೇಳಿ ಬೇಡಿಕೊಳ್ಳುತ್ತಾ ದಯಮಾಡಿ ಪರಮಾತ್ಮನ ಪಾದವನ್ನು ನೆನೆಯುತ್ತ ಕಾರ್ಯಕ್ರಮಕ್ಕೆ ಬರೋಣ.